ಈ ಮೋಜಿನ ಪ್ರಯೋಗದಲ್ಲಿ ನಾವು ನ್ಯೂಟನ್ನ ಮೂರನೇ ನಿಯಮವನ್ನು ತಕ್ಕಡಿ ಹಾಗೂ ಆಯಸ್ಕಾಂತಗಳನ್ನು ಉಪಯೋಗಿಸಿ ಸಿದ್ಧಪಡಿಸುವವರಿದ್ದೇವೆ. ಇದು ಎರಡೂ ಬದಿಗೂ ಅಂಟಿಕೊಂಡಿರುವ ಟೇಪು. ಇದರ ಒಂದು ತುಂಡನ್ನು ತೆಗೆದುಕೊಳ್ಳಿ. ಒಂದು ಬದಿಯ ಕಾಗದವನ್ನು ಹೊರತೆಗೆದಿಡಿ. ಈ ತಕ್ಕಡಿಯ ಮೇಲೆ ಅದನ್ನು ಅಂಟಿಸಿ ಹಾಗೂ ಇದರ ಇನ್ನೊಂದು ಬದಿಯ ಕಾಗದವನ್ನು ಹೊರತೆಗೆದು ಅದರ ಮೇಲೆ ಚುಂಬಕವನ್ನು ಲಗತ್ತಿಸಿ. ತೂಕವನ್ನು ಓದಿದಾಗ ಅದು ಆಯಸ್ಕಾಂತದ ತೂಕ 20 ಗ್ರಾಂ ಎಂದು ತೋರಿಸುವುದು. ಇನ್ನೊಂದು ಚುಂಬಕವನ್ನು ಅದರ ಸಮೀಪ ತಂದಾಗ ಏನಾಗುತ್ತದೆ ಎಂಬುದನ್ನು ಗಮನಿಸಿ. ಅದು ಯಾವ ಧ್ರುವದಿದ್ದಿದೆ ಎಂಬುದು ಗೊತ್ತಿಲ್ಲದ ಮೂಲಕ ಅದು ಅಂಟಿಕೊಳ್ಳಬಹುದು ಇಲ್ಲವೇ ಅಂಟಿಕೊಳ್ಳಲಿಕ್ಕಿಲ್ಲ. ಇಲ್ಲಿ ಇದು ಅಂಟಿಕೊಳ್ಳುತ್ತದೆ, ಇದರಿಂದ ಅವುಗಳ ವಿರುದ್ಧ ಧ್ರುವಗಳಿರುವ ಚುಂಬಕವೆಂದು ಗೊತ್ತಾಗುತ್ತದೆ. ಈಗ ಮೇಲಿನ ಚುಂಬಕವನ್ನು ಹಿಂದೆ ಮುಂದೆ ಮಾಡಿ ಅದನ್ನು ಸಮೀಪ ತಂದಂತೆ ತೂಕ ತೋರಿಸುವ ಮುಳ್ಳು ಮುಂದೆ ಸರಿಯುವುದು. ಇದರ ರಿಪೆಲ್ಲಿಂಗ್ ಬಲದಿಂದಾಗಿ ಆ ಬಲವು ಎಷ್ಟೋ ಪಟ್ಟು ಹೆಚ್ಚಿರುವುದರಿಂದ ತೂಕ ಹೆಚ್ಚಾದದ್ದನ್ನು ನೀವು ಕಾಣಬಹುದು. ಈ ಚುಂಬಕಗಳು ಒಂದಕ್ಕೊಂದು ಅಂಟಿರದಿದ್ದರೂ ಕೂಡ ಇಲ್ಲಿ ತೂಕ ಹೆಚ್ಚಿದೆ. ಮೇಲಿನ ಚುಂಬಕದ ಧ್ರುವವನ್ನು ಬದಲಿಸಿದಾಗ ತಕ್ಕಡಿಯ ಮುಳ್ಳು ವಿರುದ್ಧ ದಿಕ್ಕಿಗೆ ಹೋಗುವುದು. ಆದರೆ ಅದು ಅಂಟಿಕೊಂಡರೆ ತೂಕ ಮಾತ್ರ 40 ಗ್ರಾಂನಷ್ಟು ತೋರಿಸುವುದು. ಈಗ ಇದನ್ನು ಇಲ್ಲಿ ಅಂಟಿಸಲು ಪ್ರಯತ್ನಿಸುತ್ತಿದೆ. ಇಲ್ಲಿ ಇದು ಭಾರವಾಗದೆ ಹಗುರಾಗುವುದು. ಸಮೀಪದಿಂದ ನೋಡಿದಾಗ ಇದು ಈ ರೀತಿಯಾಗಿ ಕಾಣುವುದು. ಅದನ್ನು ಹೊರತೆಗೆದು ಸಮೀಪವಾದಾಗ ವಿರುದ್ಧ ದಿಕ್ಕಿನಲ್ಲಿ ಮುಳ್ಳು ಚಲಿಸುವುದು. ಧ್ರುವಗಳು ಒಂದೇ ರೀತಿಯಾಗಿದ್ದರೆ ಮುಳ್ಳು ಇನ್ನೊಂದು ಬದಿಗೆ ಸರಿಯುವುದು. ಈ ರೀತಿಯಾಗಿ ನ್ಯೂಟನ್ನ ಮೂರನೇ ನಿಯಮವನ್ನು ಸಿದ್ಧಪಡಿಸುವ ಇದು ಒಂದು ಬಹು ಸುಲಭವಾದ ಪ್ರಯೋಗ.